ಎರಡನೇ ತಾರೀಕು ಈ ಒಂದು ಡಿಸೆಂಬರ್ ನೆನಪಲ್ಲಿ ಉಳಿತಕ್ಕಂಥ ಒಂದು ದಿವಸ. ಈ ಒಂದು ನಮ್ಮ ಹನೂರು ತಾಲೂಕು ಮತ್ತು ಪ್ರಕೃತಿ ಒಳಗೊಂಡಂಥ ಒಂದು ಪ್ರದೇಶ. ಇಡೀ ಜಿಲ್ಲೆಯಲ್ಲಿ ಹೆಚ್ಚು ನಮ್ಮಲ್ಲಿ ಇರ್ತಕ್ಕಂಥ ಕಾಡು. ಈ ಸರ್ಕಲ್ ಹೇಳಿದಾಗೆ ಸಾಹೇಬ್ ಹೇಳಿದಾಗೆ ಹೆಚ್ಚು ವನ್ಯಜೀವಿ ಸಂರಕ್ಷಣೆ ವಲಯ ಇರ್ತಕ್ಕಂಥದ್ದು ಇಲ್ಲಿ. ಆ ಒಂದು ಪ್ರದೇಶದಲ್ಲಿ ಇವತ್ತು ನಾವು ಹನೂರು ಭಾಗದಲ್ಲಿ ಪಿ ಜಿ ಪಾಳ್ಯ ರೇಂಜ್ಗೆ ಸಂಬಂಧಪಟ್ಟಂಗೆ ಸಫಾರಿ ಒಂದು ಪ್ರಾರಂಭ ಮಾಡಿರೋದು ಒಂದು ಈ ಒಂದು ಪ್ರಕೃತಿ ಪ್ರಿಯರಿಗೆ ಒಂದು ಸಿಹಿ ಸುದ್ದಿನೇ ಅಂತ ಹೇಳಲಿಕ್ಕೆ ನಾನು ಸಾಧ್ಯ. ಇವತ್ತು ಏನು ದಿನನಿತ್ಯ ಜಂಜಟಲಿರ್ತಕ್ಕಂಥ ಮಾನವರು ಈ ಪ್ರಕೃತಿಗೆ ಹತ್ತಿರವಾಗಿ ಬಂದು ನೋಡಿ ಆನಂದಿಸಿ ಇನ್ನಷ್ಟು ಅವರ ಆರೋಗ್ಯವನ್ನು ಭಾಳ ಒಂದು ಒಳ್ಳೆ ರೀತಿ ಇರಲಿಕ್ಕೆ ಒಂದು ಅವಕಾಶ ಇದು. ಒಂದು ಯಾವುದೇ ಥರದ ಒಂದು ಒತ್ತಡವನ್ನು ಕಮ್ಮಿ ಮಾಡ್ಕೋಬೋದು. ಈ ಒಂದು ಪ್ರಕೃತಿ ಅಷ್ಟು ಸುಂದರವಾಗಿದೆ. ಇಲ್ಲಿ ಬರ್ತಿದ್ದಂಗೆ ಅವರಿಗೆ ಯಾವುದೇ ಒಂದು ಪ್ರಪಂಚದ ಏನೇ ಒಂದು ವಿಚಾರಗಳಿದ್ದರೂ ಸಹ ಅದನ್ನು ಕಣ್ಮರೆಯಾಗಿ ಇಲ್ಲಿ ಒಂದು ಈ ಒಂದು ಆನಂದ ಮತ್ತು ಈ ಒಂದು ಸೊಬಗನ್ನು ಸೊಡು ಈ ಅವಷ್ಟು ಒಂದು ಹತ್ತಿರವಾಗಿರ್ತಕ್ಕಂಥ ವಿಚಾರ ಇದು. ಇಂಥದ್ದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಇದಕ್ಕೆ ಒಂದು ಏನು ಇವತ್ತು ಪ್ರಾರಂಭ ಮಾಡಿದರೆ ಇನ್ನಷ್ಟು ಎತ್ತರಕ್ಕೆ ಎಲ್ಲರೂ ಜನರಿಗೆ ಇದು ಅನುಕೂಲ ಪಡೀಲಿಕ್ಕೆ ಅವಕಾಶ ಆಗಲಿ. ಮುಂದಿನ ಪೀಳಿಗೆ ಮಕ್ಕಳಿಗೆ ಎಸ್ಪೆಷಲಿ ಅವ್ರಿಗೂ ನಮ್ಮ ಒಂದು ಕರ್ನಾಟಕದಲ್ಲಿ ಅದರಲ್ಲಿ ಈ ಅರಣ್ಯ ಪ್ರದೇಶದಲ್ಲಿ ಏನೆಲ್ಲ ಪ್ರಾಣಿಗಳಿದ್ದಾವೆ ಅವ್ರಿಗೆಲ್ಲನೂ ಒಂದು ತಿಳಿಯಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಜೊತೆಗೆ ಸಂರಕ್ಷಣೆಯೂ ಆಗಬೇಕು, ಮನುಷ್ಯರ ಒಂದು ಬದುಕಲಿಕ್ಕೆ ಇದೊಂದು ಒಳ್ಳೆಯ ಒಂದು ವಾತಾವರಣ ಅಂಥೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಪಿ ಜಿ ಪಾಳ್ಯ ರೇಂಜಲ್ಲಿ ಪ್ರಾರಂಭ ಆಗಿರೋ ಸಫಾರಿ ಪ್ರಾರಂಭ ಆಗಿರೋದು ಒಂದು ಶ್ಲಾಘನೀಯ ಮತ್ತು ಹೆಮ್ಮೆಯ ವಿಷಯ ಅಂತೇಳಿ ನಾನು ಭಾವಿಸ್ತೀನಿ.